Hello friends, welcome back to my channel. I'm your friend Ashalata and you're watching me on Learn for Success where we learn English through Kannada. ನಮ್ಮ ಇವತ್ತಿನ ಟಾಪಿಕ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೇಮ್ ಪ್ರೊನೌನ್ಸಿಯೇಷನ್ ಇರುವಂತಹ ಮೂರು ಇಂಗ್ಲಿಷ್ ಪದಗಳು ಟೂ ಟೂ ಟೂ. ಈ ಮೂರು ಪದಗಳ ಪ್ರೊನೌನ್ಸಿಯೇಷನ್ ಸೇಮ್ ಇದೆ, ಬಟ್ ಮೀನಿಂಗ್ ಬೇರೆ ಬೇರೆ ಇದೆ ಅಂಡ್ ಸ್ಪೆಲ್ಲಿಂಗ್ ಕೂಡ ಬೇರೆ ಬೇರೆ ಇದೆ. ಸೇಮ್ ಪ್ರೊನೌನ್ಸಿಯೇಷನ್ ಇರುವಂತಹ ಪದಗಳನ್ನ ಯೂಸ್ ಮಾಡಬೇಕಾದ್ರೆ ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ. ಬಟ್ ಒಂದ್ಸಲ ಯಾವ ಪದ ಯಾವ ಸಿಚುವೇಶನ್ ಅಲ್ಲಿ ಹೇಗೆ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಸಾಕು, ಯಾವುದೇ ಕನ್ಫ್ಯೂಷನ್ ಆಗೋದಿಲ್ಲ. ಈ ವಿಡಿಯೋನಲ್ಲಿ ಈ ಮೂರು ಪದಗಳ ಮಧ್ಯೆ ಇರುವ ವ್ಯತ್ಯಾಸ ಏನು ಅಂಡ್ ಯಾವ ಸಿಚುವೇಶನ್ ಅಲ್ಲಿ ಯಾವುದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಕ್ಲಿಯರ್ ಆಗಿ ಕಲಿಯೋಣ. ಫಸ್ಟ್ ಒನ್ ಇದೆ ಟೂ, ಟಿ ಒ ಟೂ. ಇದನ್ನ ಪ್ರಿಪೋಸಿಷನ್ ಆರ್ ಪಾರ್ಟ್ ಆಫ್ ಆನ್ ಇನ್ಫಿನಿಟಿವ್ ಅಂತ ಕರಿತೀವಿ. ಇದನ್ನ ಡೈರೆಕ್ಷನ್ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಐ ಆಮ್ ಗೋಯಿಂಗ್ ಟು ರೆಸ್ಟೋರೆಂಟ್ ಟುಡೇ. ಟೂ ಪ್ರಿಪೋಸಿಷನ್ ಆಗಿ ಬಂದ್ರೆ ಡೈರೆಕ್ಷನ್ ಹೇಳುತ್ತೆ, ನಾನು ಇವತ್ತು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀನಿ. ಯಾವ ಸೆಂಟೆನ್ಸ್ ನಲ್ಲಿ ಗೆ ಬರುತ್ತೋ ಅಂದ್ರೆ ಅವರಿಗೆ, ಅವಳಿಗೆ, ಅಲ್ಲಿಗೆ, ಅವನಿಗೆ ಈ ತರ ಬಂದ್ರೆ ಟು ಯೂಸ್ ಮಾಡ್ತೀವಿ. ಐ ಆಮ್ ಗೋಯಿಂಗ್ ಟು ರೆಸ್ಟೋರೆಂಟ್, ಇದು ಡೈರೆಕ್ಷನ್ ಹೇಳುತ್ತೆ. ಇಲ್ಲಿ ವರ್ಬ್ ಆದ್ಮೇಲೆ ಟು ಬಂದಿದೆ. ಇನ್ನೊಂದು ಸಿಚುವೇಶನ್ ಬರುತ್ತೆ, ವರ್ಬ್ ಕಿಂತ ಮುಂಚೆನೆ ಟು ಬರುತ್ತೆ. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಈಟ್ ಫ್ರೂಟ್ಸ್, ನಾನು ಫ್ರೂಟ್ಸ್ ತಿನ್ಬೇಕು. ಇಲ್ಲಿ ಈಟ್ ಅನ್ನೋದು ವರ್ಬ್, ಇಲ್ಲಿ ವರ್ಬ್ ಕಿಂತ ಮುಂಚೆನೆ ಟೂ ಬಂದಿದೆ, ಅಂದ್ರೆ ಈಟ್ ಕಿಂತ ಮುಂಚೆ ಟೂ ಬಂದಿದೆ. ವರ್ಬ್ ಕಿಂತ ಮುಂಚೆ ಟೂ ಬಂದ್ರೆ ಅದನ್ನ ಪಾರ್ಟ್ ಆಫ್ ಆನ್ ಇನ್ಫಿನಿಟಿವ್ ಅಂತ ಕರಿತೀವಿ. ಐ ಲವ್ ಟು ಟ್ರಾವೆಲ್, ಐ ನೀಡ್ ಟು ಸ್ಲೀಪ್. ನೆಕ್ಸ್ಟ್ ಒನ್ ಇದೆ ಟಿ ಒ ಟೂ, ಇದು ಒಂದು ಆಡ್ವರ್ಬ್. ಇಟ್ ಮೀನ್ಸ್ ಆಲ್ಸೋ ಆರ್ ಇಟ್ ಕ್ಯಾನ್ ಮೀನ್ ಎಕ್ಸೆಸಿವ್ಲಿ. ಇದರ ಅರ್ಥ ಆಲ್ಸೋ ಅಂದ್ರೆ ಕೂಡ, ನನಗೂ ಕೂಡ, ಅವರಿಗೂ ಕೂಡ ಅಂತ ಆಗುತ್ತೆ. ಅಂಡ್ ಎಕ್ಸೆಸಿವ್ಲಿ ಅಂದ್ರೆ ಅಳತೆ ಮೀರಿ, ಅಂದ್ರೆ ಅವಶ್ಯಕತೆಗಿಂತ ಜಾಸ್ತಿ. ಫಾರ್ ಎಕ್ಸಾಂಪಲ್, ಐ ವಾಂಟ್ ಐಸ್ ಕ್ರೀಮ್ ಟು, ನನಗೆ ಐಸ್ ಕ್ರೀಮ್ ಕೂಡ ಬೇಕು, ಅಂದ್ರೆ ಚಾಕ್ಲೇಟ್ ಜೊತೆಗೆ ಐಸ್ ಕ್ರೀಮ್ ಕೂಡ ಬೇಕು. ಆಲ್ಸೋ ಅಂದ್ರೆ ಕೂಡ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಇದೆ, ಐ ನೀಡ್ ಟು ಕಾಲ್ ದೆಮ್ ಟು, ನಾನು ಅವರನ್ನು ಕೂಡ ಕರಿಬೇಕು. ಈ ಸೆಂಟೆನ್ಸ್ ನಲ್ಲಿ ಎರಡು ಸಲ ಟು ಬಂದಿದೆ, ಫಸ್ಟ್ ಟಿ ಒ ಟು ಅಂಡ್ ಸೆಂಟೆನ್ಸ್ ನ ಲಾಸ್ಟ್ ನಲ್ಲಿ ಟಿ ಒ ಟು. ಫಸ್ಟ್ ಟು ವರ್ಬ್ ಕಿಂತ ಮುಂಚೆ ಬಂದಿದೆ, ಸೊ ಇದು ಪಾರ್ಟ್ ಆಫ್ ಆನ್ ಇನ್ಫಿನಿಟಿವ್ ಆಗುತ್ತೆ. ಅಂಡ್ ಸೆಂಟೆನ್ಸ್ ನ ಲಾಸ್ಟ್ ನಲ್ಲಿ ಬಂದಿರುವಂತಹ ಟು, ಇದರ ಅರ್ಥ ಆಗುತ್ತೆ ಆಲ್ಸೋ ಅಂದ್ರೆ ಕೂಡ. ಐ ನೀಡ್ ಟು ಕಾಲ್ ದೆಮ್ ಟು, ನಾನು ಅವರನ್ನು ಕೂಡ ಕರಿಬೇಕು. ಶಿ ಏಟ್ ಟೂ ಮಚ್, ಅವಳು ಜಾಸ್ತಿ ತಿಂದಳು. ಇಲ್ಲಿ ಅವಶ್ಯಕತೆಗಿಂತ ಜಾಸ್ತಿ ಅಂತ ಹೇಳಬೇಕಾದ್ರೆ ಟು ಯೂಸ್ ಮಾಡ್ತೀವಿ, ಅಂದ್ರೆ ಶಿ ಏಟ್ ಟೂ ಮಚ್ ಅಂದ್ರೆ ಇದು ಎಕ್ಸೆಸಿವ್ಲಿ ಅಂತ ಆಗುತ್ತೆ, ಅಂದ್ರೆ ಅವಶ್ಯಕತೆಗಿಂತ ಜಾಸ್ತಿ, ಅಳತೆ ಮೀರಿ ಅಂತ ಹೇಳಬೇಕಾದ್ರೂ ಕೂಡ ಟೂ ಯೂಸ್ ಮಾಡ್ತೀವಿ. ಶಿ ಏಟ್ ಟೂ ಮಚ್, ಐ ಆಮ್ ಗೆಟಿಂಗ್ ಟೂ ಬೋರಿಂಗ್, ನನಗೆ ತುಂಬಾ ಬೋರ್ ಆಗ್ತಾ ಇದೆ. ಐ ಆಮ್ ಫೀಲಿಂಗ್ ಟೂ ಹಂಗ್ರಿ, ನನಗೆ ತುಂಬಾ ಹಸಿವಾಗ್ತಾ ಇದೆ. ಆಲ್ಸೋ ಅಂತ ಹೇಳುವಾಗ ಟೂ ಸೆಂಟೆನ್ಸ್ ನ ಕೊನೆಯಲ್ಲಿ ಬರುತ್ತೆ, ಅಂಡ್ ಎಕ್ಸೆಸಿವ್ಲಿ ಅವಶ್ಯಕತೆಗಿಂತ ಜಾಸ್ತಿ ಅಂತ ಹೇಳುವಾಗ ಸೆಂಟೆನ್ಸ್ ನ ಮಧ್ಯದಲ್ಲಿ ಟೂ ಬರುತ್ತೆ. ಅಂಡ್ ಲಾಸ್ಟ್ ಒನ್ ಟೂ ಇದೆ ಟಿ ಡಬ್ಲ್ಯೂ ಓ, ಇದನ್ನ ನಂಬರ್ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಐ ಹ್ಯಾವ್ ಟೂ ಮೊಬೈಲ್ಸ್, ನನ್ನ ಹತ್ರ ಎರಡು ಮೊಬೈಲ್ ಇವೆ. ಶಿ ಇಸ್ ವೇಟಿಂಗ್ ಫಾರ್ ಟೂ ಅವರ್ಸ್, ಅವಳು ಎರಡು ಗಂಟೆಯಿಂದ ವೇಟ್ ಮಾಡ್ತಾ ಇದ್ದಾಳೆ. ಸೊ ಈ ತರ ನಂಬರ್ ಬಗ್ಗೆ ಹೇಳೋದಕ್ಕೆ ಟಿ ಡಬ್ಲ್ಯೂ ಓ ಟೂ ನ ಯೂಸ್ ಮಾಡ್ತೀವಿ. ಸೊ ಇಷ್ಟೇ ಇರುವುದು ಈ ಸೇಮ್ ಪ್ರೊನೌನ್ಸಿಯೇಷನ್ ಇರುವಂತಹ ಟೂ 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 ಇವುಗಳ ಮಧ್ಯೆ ಇರುವಂತಹ ವ್ಯತ್ಯಾಸ. ಐ ಹೋಪ್ ಇಟ್ಸ್ ಕ್ಲಿಯರ್ ಟು ಯು. ವಿಡಿಯೋ ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆದ್ರೆ ಗಿವ್ ಅ ಥಮ್ಸ್ ಅಪ್. ಅಂಡ್ ಇದೇ ತರಹದ ಇನ್ನೂ ಜಾಸ್ತಿ ವಿಡಿಯೋಸ್ ನಿಮ್ಗೆ ಬೇಕು ಅಂದ್ರೆ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಅಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಡೋಂಟ್ ಲೀವ್ ವಿದೌಟ್ ಸಬ್ಸ್ಕ್ರೈಬ್.